नमस्कार गुड मॉर्निंग 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ ಉತ್ತರ ಕರ್ನಾಟಕ ಭಾಗದ ಯುವತಿಗೆ ಕೆಲಸ ಕೊಡಿಸುವಂತ ಆಮಿಷವೊಡ್ಡಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಲ್ಲದೆ ಯುವತಿ ಬಳಿ ರಾಸಲೀಲೆ ಸಿಡಿ ಇದೆ ಅಂತ ಗೊತ್ತಾದ ಬಳಿಕ ಯುವತಿಗೆ ಮತ್ತು ಆಕೆಯ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿರೋದಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನು ನೀಡಲಾಗಿದೆ ನಾಗರಿಕ ಹಕ್ಕು ಹೋರಾಟ ಸಮಿತಿ ಮುಖ್ಯಸ್ಥ ದಿನೇಶ್ ಕಲ್ಲಹಳ್ಳಿ ಕಮಿಷನರ್ ಕಮಲ್ ಪಂತಿಗೆ ರಾಸಲೀಲೆಯ ವಿಡಿಯೋ ಬೆದರಿಕೆ ಆಡಿಯೋ ಸಾಕ್ಷಿ ಸೇರಿದಂತೆ ದಾಖಲೆಗಳನ್ನು ಸಲ್ಲಿಸಿ ದೂರನ್ನು ಕೊಟ್ಟಿರೋದಾಗಿ ಹೇಳಿದರು ಪ್ರಕರಣದ ಸಂಪೂರ್ಣ ಅಹವಾಲು ಆಲಿಸಿದಂತ ಕಮಿಷನರ್ ಕಮಲ್ ಪಂತ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂತೆ ಸೂಚಿಸಿದರು ಅದರಂತೆ ದಿನೇಶ್ ಕಲ್ಲಹಳ್ಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ರಾಜ್ಯದ ಪ್ರಭಾವಿ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಅವರ ಒಂದು ದೂರನ್ನು ನೀಡ್ತಾ ಇದ್ದೀನಿ ಸಂತ್ರಸ್ತೆ ಮಹಿಳೆ ನೀಡಿದ್ದೀನಿ ಪ್ರಕರಣ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವರ್ಗಾವಣೆ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಕಮಿಷನರ್ ಸಾಹೇಬರು ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಇಡೀ ಪ್ರಕರಣ ಕಬ್ಬನ್ ಪಾರ್ಕ್ ಠಾಣೆಗೆ ಕಳಿಸಿದ್ದಾರೆ ಹಾಲಿ ನೀರಾವರಿ ಮಂತ್ರಿ ಶ್ರೀ ರಮೇಶ್ ಜಾರಕಿಹೊಳಿ ವಿರುದ್ಧ ಲೈಂಗಿಕ ಕಿರುಕುಳ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಹಾಲಿ ಬೃಹತ್ ನೀರಾವರಿ ಸಚಿವರಾದಂತ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿ ಉದ್ಯೋಗದ ಆಮಿಷ ಒಡ್ಡಿ ಜೀವ ಬೆದರಿಕೆ ಹಾಕುತ್ತಿರುವ ಬಗ್ಗೆ ದೂರು ಸಿಡಿ ವಿಚಾರವಾಗಿ ಕೇಂದ್ರ ವಿಭಾಗ ಡಿಸಿಪಿ ಅನುಚೇತ್ ಮಾತನಾಡಿದ್ದು ದಿನೇಶ್ ಕಲ್ಲಹಳ್ಳಿ ಎಂಬುವರು ದೂರನ್ನು ನೀಡುತ್ತಿದ್ದಾರೆ ಹೀಗಾಗಿ ನಾವು ದೂರನ್ನು ಪಡೆದುಕೊಂಡು ಪರಿಶೀಲನೆ ಮಾಡುತ್ತೇವೆ ದೂರನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯತಾ ಇದ್ದೇವೆ ಸಚಿವರೊಬ್ಬರು ಓರ್ವ ಮಹಿಳೆಗೆ ಬೆದರಿಕೆ ಒಡ್ಡಿರುವಂತ ದೂರು ಬಂದಿದೆ ಸಂತ್ರಸ್ತೆ ಹಾಗೂ ಆಕೆಯ ಕುಟುಂಬಸ್ಥರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯುತ್ತೇವೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಚಿವರಿಂದ ಹೇಳಿಕೆಯನ್ನು ಪಡೆಯುತ್ತೇವೆ ಅಂತ ಹೇಳಿದರು ಇನ್ನು ದೂರು ನೀಡಿರುವಂತ ದಿನೇಶ್ ಕಲ್ಲಹಳ್ಳಿಗೆ ಬೆದರಿಕೆ ಕರೆಗಳು ಬರುತ್ತಿವೆಯಂತೆ ಈ ಕುರಿತು ಡಿಸಿಪಿ ಅನುಚೇತ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿಯನ್ನು ಪಡೆದರು ಈಗ ದಿನೇಶ್ ಕಲ್ಲಹಳ್ಳಿ ಅವರು ಈಗ ಬಂದಿ ಒಂದು ನಮಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದನ್ನ ನಾವು ಸ್ವೀಕರಿಸಿ ಈಗ ಎನ್ಕ್ವೈರಿ ಮಾಡ್ತಾ ಇದೀವಿ ಅವರನ್ನು ಫರ್ದರ್ ಎನ್ಕ್ವೈರಿ ನಂತರ ಏನು ಮಾಹಿತಿಗಳನ್ನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಮಾಹಿತಿನ ಪಡ್ಕೊಂಡು ಮುಂದಿನ ಕ್ರಮ ಏನಿದೆ ಅದನ್ನು ನಾವು ಪ್ರಕ್ರಿಯೆಯನ್ನು ನಾವು ಮುಂದುವರಿಸೋಣ ಸಚಿವರು ಒಂದು ಒಂದು ಮಹಿಳೆಗೆ ಬೆದರಿಕೆ ಒಡ್ಡಿದ್ದಾರೆ ಆ ಮಾಹಿತಿಯನ್ನು ಆ ಸಂತ್ರಸ್ತೆಯ ಕುಟುಂಬಸ್ಥರು ಇವರಿಗೆ ಹೇಳಿದ್ದಾರೆ ಅಂತ ನಾವು ಅದರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಹಿತಿಯನ್ನು ಪಡ್ಕೋತಾ ಇದ್ವಿ ಕುಟುಂಬಸ್ಥರು ಯಾರು ಯಾರು ಇತ್ಯಾದಿ ಅಂತ ಸ್ವಲ್ಪ ತಗೊಂಡು ನಂತರ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಮಾತಾಡಿ ಕುಟುಂಬಸ್ಥರು ಯಾರು ಅಂತ ಅವರಿಂದ ನಮ್ಮ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಮೇಲೆ ನಮ್ಮ ಸಿಡಿ ವಿಚಾರವಾಗಿ ಸ್ವತಃ ಸಚಿವ ರಮೇಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಫೇಕ್ ವಿಡಿಯೋ ಇದೆ ಈ ಬಗ್ಗೆ ತನಿಖೆ ಆಗಬೇಕು ದಿನೇಶ್ ಕಲ್ಲಹಳ್ಳಿ ಯಾರು ಅನ್ನೋದು ಗೊತ್ತಿಲ್ಲ ನಾನು ಇದನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದರು ಇನ್ನು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಯಾಕೆ ರಾಜೀನಾಮೆ ಕೊಡಲಿ ಮುಂದೆ ಅಧಿವೇಶನ ಇದೆ ಅಲ್ಲೂ ನಾನು ಫೇಸ್ ಮಾಡ್ತೇನೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅದು 100ಕ್ಕೆ 100 ಫೇಕ್ ವಿಡಿಯೋ ಆ ತನಿಖೆ ಆಗಲಿ ನಾವು ಯಾವುದು ತಪ್ಪು ಮಾಡಿಲ್ಲ ಈಗಾಗಲೇ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡ್ರೆ ಅದು ರಾಜಕೀಯ ಷಡ್ಯಂತ್ರ ಅದಾದ ನಂತರ ಮುಂದಿಂದ ನೋಡ ನಾವು ತಪ್ಪು ಮಾಡಿಲ್ಲ ಎಲ್ಲೂ ನಡೆದು ಯಾರೂ ಮಾಡಿದ ಫೇಕ್ ವಿಡಿಯೋ ಮೇಲೆ ನಾ ರಾಜೀನಾಮೆ ಯಾಕೆ ಕೊಡಬೇಕು ನಮ್ಮ ಅದು ಪ್ರಶ್ನೆ ಇಲ್ಲ ಮುಂದೆ ಸದನ ಬೇರೆ ಇದೆ ಫೇಸ್ ಮಾಡ್ತೇನೆ ನಾ ಫೇಸ್ ಮಾಡ್ತೇನೆ ಫೇಸ್ ಮಾಡ್ತೇನೆ ನಾ ಫೇಸ್ ಮಾಡ್ತೇನೆ ಅದಕ್ಕೆ ಸಚಿವರ ಸಿಡಿ ಬಾಂಬ್ ಸಿಡಿತಾ ಇದ್ದಂತೆ ಸಿಎಂ ಯಡಿಯೂರಪ್ಪ ಕಾವೇರಿ ನಿವಾಸದಲ್ಲಿ ಗೃಹ ಸಚಿವ ಬೊಮ್ಮಾಯಿ ಜೊತೆ ಸಭೆಯನ್ನು ನಡೆಸಿದರು ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆಯಾಗಿರುವ ಬಗ್ಗೆ ಚರ್ಚಿಸಲಾಗಿದೆಯಂತೆ ಇದೇ 4ನೇ ತಾರೀಕು ಅಧಿವೇಶನ ಸಹ ಇರೋದರಿಂದ ಸರ್ಕಾರದ ಮುಂದಿನ ನಡೆಯ ಬಗ್ಗೆ ಚರ್ಚಿಸಲಾಗಿದೆ ಇನ್ನು ಸಿಡಿ ವಿವಾದ ಕುರಿತು ಕಾಂಗ್ರೆಸ್ ಈಗಾಗಲೇ ಪ್ರತಿಭಟನೆ ಮಾಡುವುದಾಗಿ ಹೇಳಿದೆ ಇದೆಲ್ಲದರ ಕುರಿತು ಸಿಎಂ ಬಿಎಸ್ವೈ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಚರ್ಚಿಸಿದ್ದಾರೆ ರಾಜ್ಯದಲ್ಲಿ ಸಚಿವರ ಸಿಡಿ ಬಾಂಬ್ ಸಂಚಲನವನ್ನೇ ಸೃಷ್ಟಿಸಿದೆ ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿರುವಂತಹ ಸಚಿವ ಜಗದೀಶ್ ಶೆಟ್ಟರ್ ನೋಡೋಣ ಎಲ್ಲ ಡೀಟೇಲ್ಸ್ ಬರಲಿ ಆ ಹೆಣ್ಣು ಮಗಳು ಏನು ಹೇಳಿಲ್ಲ ಎಲ್ಲ ಸತ್ಯಾನುಸತ್ಯತೆ ಹೊರಬರಲಿ ಅಂತ ಹೇಳಿದರು ವಿಜೇಂದ್ರ ಮಾತನಾಡಿದ್ದು ಈ ಘಟನೆ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ ಮಾಹಿತಿ ಪಡೆದುಕೊಂಡು ಮಾತನಾಡ್ತೇನೆ ಅಂತ ಹೇಳಿದರು ಅಲ್ಲ ನೋಡೋಣ ಅವೆಲ್ಲ ಡೀಟೇಲ್ ಬರಲಿ ಯಾಕಂದರೆ ಅವರು ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಸ್ಟೇಟ್ಮೆಂಟ್ ಇವ್ರಿಗೆ ಬಂದಿಲ್ಲ ಆಮೇಲೆ ಆ ಹೆಣ್ಮಗಳದ್ದು ಏನು ಬಂದಿಲ್ಲ ಹೀಗಾಗಿ ಎಲ್ಲವೂ ಹೊರಗೆ ಸತ್ಯಾಸತ್ಯತೆ ಹೊರಗೆ ಬರಲಿ ಆದಮೇಲೆ ಅದಕ್ಕೆ ನಾವು ರಿಯಾಕ್ಷನ್ ಕೊಡ್ತೀವಿ
ಜಾರಕಿಹೊಳಿ ಅವರ ಸಿಡಿ ರಿಲೀಸ್ ಆಗಿದೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕೆ ಬಂದಿದೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೋಡ್ತೇನೆ ಇನ್ನು ಮದುವೆ ಗಲಾಟೆಲ್ಲ ಇದೆ ನೋಡ್ಬಿಟ್ಟು ಆಮೇಲೆ ತಮ್ಮ ವಿಚಾರಕ್ಕೆ ತಮ್ಮ ಗಮನಕ್ಕೆ ಬಂದೇ ಇಲ್ಲ ಸರ್ ಬಂದಿಲ್ಲ ನಾನು ಈಗ ಮದುವೆ ಮುಗಿಸ್ಕೊಂಡು ಇಲ್ಲೇ ಇದ್ದೆ ಬೇಡ ಮತ್ತೆ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ ನಮ್ಮದು ಶಿಸ್ತಿನ ಪಕ್ಷ ಇಂತಹ ಘಟನೆಗಳನ್ನು ಸಹಿಸಲ್ಲ ಈ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ ತಪ್ಪು ಮಾಡಿದರೆ ಖಂಡಿತ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದರು ವಾಟ್ ಇಸ್ ದಿ ಇನ್ಸಿಡೆಂಟ್ ನಾನು ಇನ್ಕ್ವೈರಿ ಮಾಡಿ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೇನೆ ಸೂಕ್ತವಾದಂಥ ತನಿಖೆಯಂತೂ ಖಂಡಿತವಾಗಿಯೂ ಆಗ್ತದೆ ಯಾವುದೇ ವರದಿ ಬಂದ ನಂತರ ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬರೋದಕ್ಕಿಂತ ಮೊದಲು ಅದು ಅದರ ಸತ್ಯಾಸತ್ಯತೆ ನೋಡಿ ಅದು ಆಗಿದ್ದರೆ ಖಂಡಿತವಾಗಿಯೂ ಮುಜುಗರು ತರುವಂಥ ಸಂಗತಿಯನ್ನು ಇದ್ರ ಬಗ್ಗೆ ಮಾರಲ್ ಆ್ಯಸ್ ಸಚ್ ನಾವು ಯಾರು ನಾಯಕರನ್ನೋರಿದ್ದೀವಿ ನಾವು ನೈತಿಕವಾಗಿಯೂ ನಾವು ಅತ್ಯಂತ ಶುದ್ಧವಾಗಿರಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮೆಲ್ಲರ ನಾಯಕರ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವೂ ಇದೆ ಇದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ ಅದು ಭ್ರಷ್ಟಾಚಾರ ಇರ್ಬೋದು ಅಥವಾ ಸ್ವಂತದ ನಡವಳಿಕೆ ಇರ್ಬೋದು ಇದರಲ್ಲಿ ಶುಡ್ ಬಿ ವೆರಿ ಕ್ಲೀನ್ ವಾಟ್ ಇಸ್ ಸಿಡಿ ಪ್ರಕರಣ ಕುರಿತು ಪ್ರತಿಕ್ರಿಯೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ ನಾನು ಮದುವೆಗೆ ಬಂದಿದ್ದೇನೆ ನಮಗೂ ಖಾಸಗಿ ಬದುಕಿದೆ ಇದೊಂದು ನಾನ್ ಸೆನ್ಸ್ ಅಂತ ಶಿಕ್ಷಣ ಸಚಿವರು ಮಾಧ್ಯಮದವರ ಮೇಲೆ ಗರಂ ಆದರು ಇದು ನಾನ್ ಸೆನ್ಸ್ ಅಲ್ಲ ಸಚಿವರ ಮೇಲಿನ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ದೇವೆ ಅಂತ ಮಾಧ್ಯಮದವರು ತಿರುಗೇಟನ್ನು ಕೊಟ್ಟರು ಆ ನಂತರ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಈ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಹಿರಿಯರು ನಿರ್ಧಾರ ಕೈಗೊಳ್ತಾರೆ ಅಂತ ಮೈಸೂರಿನಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೊಟ್ರು ಅದರ ಬಗ್ಗೆ ಆ ಮಾಹಿತಿನೇ ಎಲ್ಲರೂ ಕೂಡ ಒಂದು ರೀತಿ ಭಾಳ ಬೇಸರ ಉಂಟಾಗೋಂಥ ಮಾಹಿತಿ ಅದು ಸೊ ನಮ್ಮ ಪಕ್ಷದ ಹಿರಿಯರು ಇದರ ಬಗ್ಗೆ ನಿರ್ಣಯ ತಗೋತಾರೆ ನಾವು ಯಾರು ಜವಾಬ್ದಾರಿಯುತ ಜಾಗದಲ್ಲಿ ಇದ್ದೀವಿ ನಾವು ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ತದೆ ಸಮಾಜ ನಮ್ಮನ್ನು ನಡೆ ನೋಡಿ ಮೆಚ್ಚಂಗಿರಬೇಕು ಈ ರೀತಿಯೆಲ್ಲ ಮಾಧ್ಯಮದಲ್ಲಿ ಬರೋದು ಸತ್ಯ ಇದ್ದರೆ ಅದು ಭಾಳ ಆಘಾತಕಾರಿ ಅಂತಲೇ ಇಷ್ಟಪಡ್ತಾರೆ ಅಲ್ಲ ಅದನ್ನು ನಮ್ಮ ಸಿ ಅದು ಅಲ್ಟಿಮೇಟ್ಲಿ ಆ ವ್ಯಕ್ತಿಗೆ ಬಿಟ್ಟಿದ್ದು ಯಾರ ಬಗ್ಗೆ ಬರ್ತದೆ ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಒಂದು ದೃಢವಾದ ನಿರ್ಧಾರ ಕೈಗೊಳ್ಳುತ್ತೆ ಸಚಿವ ರಮೇಶ್ ಜಾರಕಿಹೊಳಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಗೋಕಾಕ್ನಲ್ಲಿ JDS ಮುಖಂಡ ಅಶೋಕ್ ಪೂಜಾರಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಮಹತ್ವದ ನೀರಾವರಿ ಇಲಾಖೆ ಸಿಕ್ಕಿತ್ತು ಆ ಸ್ಥಾನವನ್ನು ಬಳಸಿಕೊಂಡು ಬೆಳಗಾವಿ ರಾಜ್ಯದ ಅಭಿವೃದ್ಧಿಗೆ ಅವರು ಮುಂದಾಗಬೇಕಾಗಿತ್ತು ಆದರೆ ಸಚಿವರು ಅಶ್ಲೀಲ ಪ್ರಕರಣದಲ್ಲಿ ಸಿಲುಕಿದ್ದು ದುರ್ದೈವದ ಸಂಗತಿ ತಕ್ಷಣವೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಅತ್ಯಂತ ದುರ್ದೈವದ ಸಂಗತಿ ರಾಜ್ಯ ಸರ್ಕಾರದ ಒಬ್ಬ ಹಿರಿಯ ಜವಾಬ್ದಾರಿಯುತ ಸಚಿವ ನೀರಾವರಿ ಇಲಾಖೆ ಸಚಿವ ರಮೇಶ್ ಜಾರಕಿಹೊಳಿ ಬಹುಶಃ ಇವತ್ತು ನಾವು ಪ್ರತಿಯೊಂದು ಟಿವಿಯೊಳಗೆ ನೋಡಿದ್ರೆ ಅವರ ಈ ಹೆಣ್ಮಕ್ಳ ಜೋಡಿ ಮಾಡುವಂತಹ ರತಿಕ್ರೀಡೆಯ ಅಶ್ಲೀಲ ಚಿತ್ರಗಳು ಪ್ರತಿಯೊಂದು ಟಿವಿಯಲ್ಲಿ ಪುಂಕಾನುಪುಂಕವಾಗಿ ಬರಾಕತ್ತಾವ ಬಹುಶಃ ಇದು ಗುರುತರವಾದಂತಹ ಅಪಾದನೆ ಸಾಕ್ಷ್ಯಾಧಾರ ಸಹಿತ ಇರುವಂತಹ ಅಪಾದನೆ ನೀವು ಕೂಡಲೇ ನಿಮ್ಮಲ್ಲಿ ಏನಾದರೂ ನೈತಿಕತೆ ಇದ್ರೆ ಅಥವಾ ನಿಮ್ಮನ್ನ ಚುನಾಯಿಸಿದಂತಹ ಮತದಾರರಿಗೆ ನೀವು ಏನಾದರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತಹ ಮನಸ್ಥಿತಿ ಇದ್ರೆ ಇವತ್ತು ಕೂಡಲೇ ನೀವು ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಡಳಿತ ಪಕ್ಷ ಏನು ಹೇಳುತ್ತೆ ಯಾವ ಕ್ರಮ ಕೈಗೊಳ್ತಾರೆ ನೋಡೋಣ ಈ ಸರ್ಕಾರದಲ್ಲಿ ಇಂಥವರೆಲ್ಲ ಇರಬೇಕು ನಾವ್ಯಾಕೆ ರಾಜೀನಾಮೆ ಕೇಳೋಣ ಅಂತ ಡಿಕೆ ಶಿ ವ್ಯಂಗ್ಯವಾಡಿದ್ರು ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಯಡಿಯೂರಪ್ಪ ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಮಿನಿಸ್ಟರ್ ಹೇಳಿದ ಮೇಲೆ ಯಡಿಯೂರಪ್ಪನ ಅದಕ್ಕೆ ಉತ್ತರ ಕೊಡಬೇಕು ಹೈಕಮಾಂಡ್ ಉತ್ತರ ಕೊಡಬೇಕು ನಾವೇನು ಉತ್ತರ ಕೊಡಬೇಕು ನಾವೇನಾದ್ರು ಮಾತಾಡೋದಿದ್ದರೆ ಇದನ್ನೆಲ್ಲ ಏನು ತಿಳ್ಕೊಂಡು ಈಗ ಅವರೇ ಯಡಿಯೂರಪ್ಪನವ್ರು ಅಸೆಂಬ್ಲಿ ಕರೆದಿದ್ದಾರೆ ಅಲ್ಲಿ ಮಾತಾಡೋಣ ಅಂಥವರೆಲ್ಲ ಇರಬೇಕು ಐ ಶುಡ್ ಆಫ್ ರೆಸಿಗ್ನೇಷನ್ ಇಸ್ ದೇರ್ ಪಾರ್ಟಿ ಅವ್ರ ಪಾರ್ಟಿ ರೀ ಅದು ನೋಡೋಣ ಎಂತೆಂಥವ್ರು ಇಟ್ಕೋತಾರೆ ಎಂತೆಂಥವ್ರು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ರು ನಾನು ಯಾಕೆ ಅದಕ್ಕೆ ಬಗ್ಗೆ ಸ್ಟಿಲ್ ಐ ಡೋಂಟ್ ನೋ ದಿ ಎಂಟೈರ್ ಇಶ್ಯೂ ಅಮಾಯಕ ಮಹಿಳೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಏನು ಆರೋಪ ಇದೆ ಗುರುತರವಾದಂಥ ಒಂದು ಆರೋಪ ತತ್ಕ್ಷಣವೇ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಈ ವಿಷಯದ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಬಿಜೆಪಿ ಆಂತರಿಕ ಜಗಳದ ಫಲವಾಗಿ ಮೊದಲ ಒಂದು ಸಿಡಿ ಹೊರಬಿದ್ದಿದೆ ಅಂತ ರಾಜ್ಯ ಕಾಂಗ್ರೆಸ್ ಹೇಳಿದೆ ಇದು ಕೇವಲ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಎಂದು ಕೆಪಿಸಿಸಿ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದೆ ನೋಡಿದವರು ಮಾಡಿದವರನ್ನ ಬೆತ್ತಲಾಗಿಸಿದ್ದಾರೆ ಜಾರಕಿಹೊಳಿ ಸಿಡಿ ವೈಲಾಗ್ತಿದ್ದಂತೆ ಅಸಮಾಧಾನಿತರು ಅತೃಪ್ತರು ಒಳಗೊಳಗೆ ಸಂತೃಪ್ತಿಯ ನಗುವನ್ನು ಚೆಲ್ಲಿದ್ದಾರೆ ಅಂತ ಹೇಳಿದ್ದಾರೆ ನಾ ಡಿಯರ್ ರಾಜ್ಯ ಬಿಜೆಪಿ ನಿಮ್ಮವರೇ ನಿಮಗೆ ಬ್ಲ್ಯಾಕ್ಮೇಲ್ ಜನತಾ ಪಾರ್ಟಿ ಅಂತ ಹೆಸರು ಕೊಟ್ಟಿದ್ದು ಇದಕ್ಕೇನಾ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ
ಸಚಿವ ರಮೇಶ್ ಜಾರಕಿಹೊಳಿ ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮೈಸೂರಿನಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂತಹ ಪ್ರಕರಣದಲ್ಲಿ ಬಿಜೆಪಿಯವರು ರಾಜೀನಾಮೆ ಕೇಳಿದ್ರು. ಇದೀಗ ನೈತಿಕ ಹೊಣೆ ಹೊತ್ತು ಸಂಪುಟದಿಂದ ಸಚಿವರನ್ನ ವಜಾಗೊಳಿಸಬೇಕು ಅಂತ ಹೇಳಿದ್ರು. ಅದು ನೈತಿಕ ಹೊಣೆ ಹೊರಬೇಕಾದಂತ ಅಗತ್ಯ ಇದೆ. ಜಾರಕಿಹೊಳಿ ಅವರಾಗಲಿ ಅಥವಾ ಬಿಜೆಪಿ ಪಕ್ಷದ ನಾಯಕರಾಗಲಿ ಅವರೇ ಆತ್ಮವಿಮರ್ಶೆ ಮಾಡಿಕೊಂಡು ನೈತಿಕ ಹೊಣೆ ಹೊತ್ತು ಏನು ಕ್ರಮ ತಗೋಬೇಕು ಅದು ತಗೊಳ್ಬೇಕು. ಅವರು ಅವರೇ ಆತ್ಮವಿಮರ್ಶೆ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ಹಿಂದೆ ಈ ರೀತಿ ಎಷ್ಟೊಂದು ಸರಿ ಆದಾಗ ಬಿಜೆಪಿಯವರೇ ರಾಜೀನಾಮೆ ಕೇಳಿದ್ದಾರೆ, ಸಚಿವರು ರಾಜೀನಾಮೆ ಕೇಳಿದ್ದಾರೆ. ಸೊ ಈ ಕೂಡ ಅವರು ಅದೇ ಒಂದು ನೈತಿಕ ಸ್ಟ್ಯಾಂಡರ್ಡ್ನ ಕಾಪಾಡ್ಕೋಬೇಕು ಅಂತಂದರೆ ಅವರೇ ಆತ್ಮಾವಲೋಕನ ಮಾಡಿಕೊಂಡು ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು. ಈಗ ಅವರೇ ಹಾಕಿರುವಂತಹ ನೈತಿಕ ಸ್ಟ್ಯಾಂಡರ್ಡ್ಗೆ, ಮಾರಲ್ ಸ್ಟ್ಯಾಂಡರ್ಡ್ಗೆ ಈಗ ಅವರು ಅದೇ ಥರ ನಡ್ಕೊಳ್ತಾರೋ ಇಲ್ವ ಅಂತ ನೋಡಬೇಕಾಗಿದೆ. ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಸಚಿವ ರಮೇಶ್ ಜಾರಕಿಹೊಳಿ ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯಿಸಿದರು. ಪಿಂಚಣಿ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭರವಸೆ ಮೇರೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ನಡೆಸಿದಂಥ ಸಭೆ ಸಕ್ಸಸ್ ಆಗಿದೆ. ಮೈಸೂರು ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿನ ಭಿನ್ನಮತ ಶಮನಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಖುದ್ದು ಡಿಕೆಶಿ ಅವರೇ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿಯನ್ನು ನೀಡಿ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿದ್ದಾರಂತೆ. ಮೈಸೂರು ಪಾಲಿಕೆ ಮೇಯರ್ ಚುನಾವಣೆ ವೇಳೆ ಆದಂತಹ ಘಟನೆಗಳನ್ನು ವಿವರಿಸಿದ್ದಾರಂತೆ. ಇನ್ನು ಕಾಂಗ್ರೆಸ್ನ ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಿದ್ದಾರಂತೆ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಮಧುಗೌಡ ಯಸ್ಕಿ ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ, ಮಾಜಿ ಶಾಸಕ ವಾಸು ಪಾಲಿಕೆ ಸದಸ್ಯರ ಜೊತೆಗೆ ನಿನ್ನೆ ಸಭೆಯನ್ನು ನಡೆಸಿದರು. ಎಲ್ಲ ಸದಸ್ಯರ ಜೊತೆಗೆ ಮಧುಗೌಡ ಯಸ್ಕಿ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದರು. ಮೈಸೂರು ಪಾಲಿಕೆ ಚುನಾವಣೆ ಕುರಿತು ಹೈಕಮಾಂಡ್ಗೆ ಮಧುಗೌಡ ಯಸ್ಕಿ ವರದಿಯನ್ನು ಸಲ್ಲಿಸಲಿದ್ದಾರೆ. ವಿಧಾನ ಪರಿಷತ್ ಉಪಚುನಾವಣೆಗೆ ತುಳಸಿ ಮುನಿರಾಜುಗೌಡಗೆ ಬಿಜೆಪಿ ಟಿಕೆಟ್ ನೀಡಿದೆ. ಉಪಸಭಾಪತಿ ಧರ್ಮೇಗೌಡ ಅವರ ನಿಧನದಿಂದ ತೆರವಾಗಿರುವಂಥ ಮೇಲ್ಮನೆಯ ಸದಸ್ಯತ್ವ ಸ್ಥಾನಕ್ಕೆ ನಡೆಯಲಿರುವಂಥ ಉಪಚುನಾವಣೆಗಾಗಿ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ತುಳಸಿ ಮುನಿರಾಜುಗೌಡ ಅವರಿಗೆ ಟಿಕೆಟ್ ಅನ್ನು ನೀಡಿದೆ. ಬೆಂಗಳೂರಿನ ಆರ್ಆರ್ ನಗರ ಬೈಎಲೆಕ್ಷನ್ನಲ್ಲಿ ತುಳಸಿ ಮುನಿರಾಜುಗೌಡ ಹಾಗೂ ಮುನಿರತ್ನ ನಡುವೆ ಟಿಕೆಟ್ಗಾಗಿ ದೊಡ್ಡ ಫೈಟ್ ನಡೆದಿತ್ತು. ಈ ವೇಳೆ ಬಿಜೆಪಿ ಮುಖಂಡ ತುಳಸಿ ಮುನಿರಾಜುಗೌಡಗೆ ಟಿಕೆಟ್ ಕೈ ತಪ್ಪಿತ್ತು. ಇದರಿಂದ ತುಳಸಿ ಮುನಿರಾಜುಗೌಡ ಅಸಮಾಧಾನಗೊಂಡಿದ್ದರು. ಸೂರ್ಯ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಗೆ ಪಂಚಮಸಾಲಿ ಹೋರಾಟಗಾರರು ಸರ್ಕಾರಕ್ಕೆ ಕೊಟ್ಟಂತಹ ಡೆಡ್ ಲೈನ್ ಮುಗಿಯಲಿದೆ. ಹೀಗಾಗಿ ಸ್ವಾಮೀಜಿಗಳ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲವನ್ನು ಕೆರಳಿಸುವಂತೆ ಮಾಡಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಇನ್ನಷ್ಟು ಕ್ರಮ ಕೈಗೊಳ್ಳಿ ಅಂತ ಕೇಂದ್ರದ ತ್ರಿಸದಸ್ಯ ತಂಡ ಸೂಚನೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ತಂಡ ರಾಜ್ಯಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದೆ. ರಾಜ್ಯದಲ್ಲಿ ಕೋವಿಡ್ 19 ನಿರ್ವಹಣೆಯ ಕುರಿತು ಪರಿಶೀಲನೆಯನ್ನು ನಡೆಸಿದೆ. ಬೆಂಗಳೂರು ಏರ್ಪೋರ್ಟ್, ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಿಮಾನ್ಸ ಪ್ರಯೋಗಾಲಯ ಮತ್ತು ತುಮಕೂರು ಜಿಲ್ಲೆಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದೆ. ಜೊತೆಗೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಮತ್ತಷ್ಟು ಬಿಗಿ ಕ್ರಮಗಳನ್ನು ಬಿಗಿಗೊಳಿಸಲಿಕ್ಕೆ ಸಲಹೆಯನ್ನು ನೀಡಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 437 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 952,037ಕ್ಕೆ ಏರಿಕೆಯಾಗಿದೆ. ನಿನ್ನೆ ಕೊರೋನಾದಿಂದ 7 ಮಂದಿ ಅಸುನೀಗಿದ್ದಾರೆ. ರಾಜ್ಯದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 12,343ಕ್ಕೆ ಏರಿಕೆ ಆಗಿದೆ. ಕೊರೋನಾ ಲಾಕ್ಡೌನ್ನಿಂದ ಕೆಲಸ ಕಳೆದುಕೊಂಡಿದ್ದಂಥ ಮಹಿಳೆಯೊಬ್ಬರು ಮನೆ ಬಾಡಿಗೆಯನ್ನು ಕಟ್ಟಲಾಗದೆ ಮರದ ಕೆಳಗೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೊಡಗಿನ ವಿರಾಜಪೇಟೆ ತಾಲೂಕಿನ ತಟ್ಟಹಳ್ಳಿಯ ಸುನೀತಾ ಎಂಬುವರ ಬದುಕು ಶೋಚನೀಯವಾಗಿದೆ. ಇಬ್ಬರು ಮಕ್ಕಳ ಜೊತೆಗೆ ಮರದ ಬುಡದಲ್ಲೇ ಅಡುಗೆಯನ್ನು ಮಾಡಿ ಊಟವನ್ನು ಮಾಡುತ್ತಿದ್ದಾರೆ. ಈ ಮಹಿಳೆಗೆ ಮಾಲ್ದಾರೆ ಗ್ರಾಮದ ಜನಪರ ಸಂಘದ ಯುವಕರು ಸಹಾಯಕ್ಕೆ ಬಂದಿದ್ದಾರೆ. ಯುವಕರೇ ಟಾರ್ಪಲ್ ಬಳಸಿ ಶೆಡ್ ನಿರ್ಮಿಸಿ ಕೊಟ್ಟಿದ್ದಾರೆ. ಪುರ ಕೈಗಾರಿಕಾ ಪ್ರದೇಶದಲ್ಲಿನ ಬಹುರಾಷ್ಟ್ರೀಯ ವಿಸ್ಟ್ರಾನ್ ಕಂಪನಿ ಮತ್ತೆ ಪುನರಾರಂಭಿಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕಾರ್ಮಿಕರು ಕಂಪನಿಯಲ್ಲಿ ದಾಂಧಲೆಯನ್ನು ನಡೆಸಿ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವಂಥ ವಸ್ತುಗಳನ್ನು ಹೊಡೆದುಹಾಕಿ ಧ್ವಂಸವನ್ನು ಮಾಡಿದರು. ಇದೀಗ ಕಂಪನಿಯಲ್ಲಿ ಕಾರ್ಯಚಟುವಟಿಕೆ ಮತ್ತೆ ಆರಂಭವಾಗ್ತಾ ಇದೆ.
ಗಲಾಟೆಯಲ್ಲಿ ಭಾಗಿಯಾದವರನ್ನು ಬಿಟ್ಟು ಬರೋಬ್ಬರಿ 10,000 ನೌಕರರನ್ನು ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಿಕ್ಕೆ ತೀರ್ಮಾನಿಸಲಾಗಿದೆ. ಇನ್ನು ದಾಂಧಲೆಯಿಂದ ಎಚ್ಚೆತ್ತುಕೊಂಡಿರುವಂತಹ ಆಡಳಿತ ಮಂಡಳಿ ಆಯಾ ವಿಭಾಗದ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ನಿರ್ಧರಿಸಿದೆ. ವಿಜಯಪುರ ಅಬಕಾರಿ ಪೊಲೀಸರು ತಿಕೋಟಾ ತಹಶೀಲ್ದಾರ್ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅಕ್ರಮವಾಗಿ ಜಮೀನಿನಲ್ಲಿ ಬೆಳೆದಿದ್ದಂತಹ 5.5 ಲಕ್ಷ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 53 ಕೆಜಿ ಗಾಂಜಾವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಮರಳು ಮಾಫಿಯಾ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರಂತೆ. ಹಾಡಹಗಲೇ ಕೃಷ್ಣಾ ನದಿ ಒಡಲು ಬಗೆದು ಪೊಲೀಸ್ ಠಾಣೆ ಮುಂಭಾಗದಿಂದಲೇ ಟಿಪ್ಪರ್ನಲ್ಲಿ ಅಕ್ರಮವಾಗಿ ಮರಳು ಸಾಗಾಣೆ ಮಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಾಲಿವುಡ್ ನಟ ಅಜಯ್ ದೇವ್ಗನ್ ಅವರ ಕಾರನ್ನ ತಡೆದಂತ ಯುವಕನೋರ್ಮ ರೈತರ ಪ್ರತಿಭಟನೆ ಕುರಿತು ಮಾಡಿದಂತ ಟ್ವೀಟ್ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಗೊರೆಗಾವ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತ ಅಜಯ್ ದೇವ್ಗನ್ ಕಾರನ್ನ ತಡೆದಿರುವಂತ ಯುವಕ, ನೀವೆಲ್ಲ ಪಂಜಾಬ್ ವಿರೋಧಿಗಳು, ನಿಮ್ಮ ಬಗ್ಗೆ ನಾಚಿಕೆ ಪಡಬೇಕು, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹಿಗ್ಗಾಮುಗ್ಗಾ ಬೈದು ರಂಪಾಟವನ್ನು ನಡೆಸಿದ್ದಾನೆ. ಬಳಿಕ ಪೊಲೀಸರು ಆ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಸಚಿವ ಬಿಸಿ ಪಾಟೀಲ್ ಮನೆಗೆ ಹೋಗಿ ಲಸಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರೇಕೆರೂರು ತಾಲೂಕು ಆರೋಗ್ಯಾಧಿಕಾರಿಗೆ ಕಾರಣ ಕೇಳಿ ಹಾವೇರಿ ಜಿಲ್ಲಾ ಆರೋಗ್ಯಾಧಿಕಾರಿ ನೋಟಿಸ್ ಅನ್ನು ನೀಡಿದ್ದಾರೆ. ನಿನ್ನೆ ಕೃಷಿ ಸಚಿವ ಬಿಸಿ ಪಾಟೀಲ ಮತ್ತು ಪತ್ನಿ ವನಜಾ ಪಾಟೀಲಾಗೆ ಅವರ ಮನೆಯಲ್ಲೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಲಸಿಕೆಯನ್ನು ನೀಡಿದರು. ಈ ಕುರಿತು ಕಾರಣವನ್ನು ಕೇಳಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ದೊಡ್ಡಮನಿ ತಾಲೂಕು ಆರೋಗ್ಯಾಧಿಕಾರಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಒಂದೇ ಯೋಜನೆಗೆ 2 ಬಾರಿ ಅಡಿಗಲ್ಲು ಹಾಕಲಾಗಿದೆ. ಹೊನ್ನಾವರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಅಡಿಗಲ್ಲು ರಾಜಕೀಯ ಜೋರಾಗಿದೆ. 2017ರಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ 128 ಕೋಟಿ ವೆಚ್ಚದಲ್ಲಿ ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅಂದಿನ ಹೊನ್ನಾವರ ಶಾಸಕಿ ಶಾರದಾ ಶೆಟ್ಟಿ ಅನುದಾನವನ್ನು ತಂದು ಸಿದ್ದರಾಮಯ್ಯನವರಿಂದ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿಸಿದರು. ಆದರೆ ಈಗ ಅದೇ ಯೋಜನೆಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ಶಾಸಕ ದಿನಕರ್ ಶೆಟ್ಟಿ ಮತ್ತೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ನಡೆಯಲಿರುವಂತಹ ಅಸ್ಸಾಂ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ 2 ದಿನಗಳ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭ ತೇಜ್ಪುರ್ನ ಸಧಾರು ಟೀ ತೋಟಕ್ಕೆ ಭೇಟಿ ಕೊಟ್ಟ ಅವರು ಕಾರ್ಮಿಕ ಮಹಿಳೆಯರ ಜೊತೆ ಟೀ ಎಲೆಗಳನ್ನು ಕೊಯ್ಲು ಮಾಡಿ ಅವರ ದುಃಖ ದುಮಾನವನ್ನು ಆಲಿಸಿದರು. ಮಾರ್ಚ್ 27ರಂದು ಅಸ್ಸಾಂ ವಿಧಾನಸಭೆಗೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಇಲ್ಲಿ 3 ಹಂತಗಳಲ್ಲಿ ಚುನಾವಣೆಗೆ ದಿನಾಂಕ ನಿಗದಿಪಡಿಸಲಾಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಂಥ ಕಬಡ್ಡಿ ಪಂದ್ಯಾವಳಿ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರಂತೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರರು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಹಲ್ಲೆ ನಡೆಸಿದ್ದಾರಂತೆ. ಈ ಕುರಿತು ಮಾತನಾಡಿರುವಂತಹ ಬಿಜೆಪಿ ಎಂಎಲ್ಸಿ ರುದ್ರೇಗೌಡ, ಹಲ್ಲೆ ನಡೆಸಿದವರನ್ನ ಕೂಡಲೇ ಪೊಲೀಸರು ಬಂಧಿಸಬೇಕು, ಆರೋಪಿಗಳನ್ನು ಬಂಧಿಸಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದಂಥ ಘಟನೆ ಮದ್ದೂರು ತಾಲೂಕಿನ ಅಂಕನಾಪುರದಲ್ಲಿ ನಡೆದಿದೆ. ಮನೆ ಕಳ್ಳತನಕ್ಕೆ ಯತ್ನಿಸಿದಂಥ ಯುವಕರಿಗೆ ಸಾರ್ವಜನಿಕರು ಧರ್ಮದೇಟನ್ನು ಕೊಟ್ಟಿದ್ದಾರೆ. ಜನರ ಕೈಗೆ ಸಿಕ್ಕಿಬಿದ್ದಂಥ ಮನೆಗಳ್ಳರು ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾರೆ. ಜನರ ಧರ್ಮದೇಟಿಗೆ ಓರ್ವ ಕಳ್ಳ ಅಸ್ವಸ್ಥಗೊಂಡಿದ್ದಾನೆ, ಮತ್ತೊಬ್ಬನಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದಂಥ ಪೊಲೀಸರು ಕಳ್ಳನನ್ನು ವಶಕ್ಕೆ ಪಡೆದಿದ್ದಾರೆ.